ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು. ಕಮ್ಮಿ ಬಜೆಟಲ್ಲಿ ಡಿಯೋ ಬೇಕಾದ್ರೆ 2007 ಮಾಡೆಲ್ ಇದೆ, ಒಂದು 25-26 ಆಚಿ ಬೇಕಾದ್ರೆ ಇದು ನೋಡಿ ಒಂದು 25,000 ರೂಪಾಯಿ ರೇಂಜ್ ಸಿಗುತ್ತೆ. 25,000 ರೂಪಾಯಿ ಹೇಳ್ತಾ ಇದ್ದೀವಿ ವಿತ್ ಡಿಸ್ ಬ್ರೇಕು, ಸಿಂಗಲ್ ಓನರ್, ಎಕ್ಸಲೆಂಟ್ ಕಂಡೀಷನ್, 1,25,000 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಫೈನಲ್ ಆಗಿ ನಿಮಗೆ 75 ಸಿಗುತ್ತೆ, 2014 ಮಾಡೆಲ್, 35 FC, ಗ್ರೀನ್ ಟ್ಯಾಕ್ಸ್, ಇನ್ಶೂರೆನ್ಸ್ ಎಲ್ಲ ಆಗಿದೆ, ಕಡಿಮೆ ಓಡಿರೋದು. ಓಕೆ, 2-3 ಕಡೆಯಿಂದ ಬ್ಯಾಂಕಿಂದ ನಿಮ್ಗೆ ಲೋನ್ ಆಗುತ್ತೆ ವಿತ್ ಜಸ್ಟ್ 3 months ಓಲ್ಡ್ ಇದು. ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ಬೆಂಗಳೂರಿನಲ್ಲಿರುವಂಥ ಆಟೋ ಫೈಂಡ್ನ ಬೈಕ್ ಶೋರೂಮ್ ನಿಮಗೆ ಹಲವಾರು ಬಾಡಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೇನೆ. ಸೊ ಮತ್ತೆ ಈ ಇಯರ್ ಎಂಡಲ್ಲಿ ಎನ್ ನಂಬರ್ ಆಫ್ ಸ್ಟಾಕ್ಗಳು ಬಂದಿದೆ. ಸೊ ಒಂದು 350 ಸ್ಟೇಟ್ಮೆಂಟಲ್ಲಿ ಆಗಿರ್ಬೋದು, ಸೂಪರ್ ಬೈಕ್ ಅಡಿಷನಲ್ ಆಗಿರ್ಬೋದು, ಜೊತೆಗೆ ಮೊಬೆಕ್ಸ್ನಲ್ಲಿ ಆಗಿರ್ಬೋದು, 100+ ವೆಹಿಕಲ್ಗಳು ಕಾಣ್ತಾ ಇದೆ ಪ್ರೆಸೆಂಟಲ್ಲಿ. ಸೊ ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಶೋರೂಮ್ನ ಮಾಲೀಕರಾದಂಥ ಮಿಸ್ಟರ್ ಪರ್ವೀಸ್ ಸರ್ ಕಡೆ ತೊಗೊಂಬರೋಣ. ಏನೆಲ್ಲ ಆಫರ್ನ ಕೊಡ್ತಿದ್ದಾರೆ, ಜೊತೆಗೆ ಏನೆಲ್ಲ ವೆಹಿಕಲ್ಗಳು ಸ್ಟಾರ್ಟಿಂಗ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ವೆಲ್ಕಮ್ ಟು ಆಟೋ ಪಾಯಿಂಟ್. ಓಕೆ ಸರ್, ಸರ್ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ದು? 15,000 ರೂಪಾಯಿಂದ ಸ್ಟಾರ್ಟ್ ಆಗಿ 3 lakh ತನಕ ಇದೆ ಪ್ರೆಸೆಂಟ್ ಅಲ್ಲಿ ಇವಾಗ ಸ್ಟಾಕ್. ಸರಿ, ಸೊ 15,000 ವೆಹಿಕಲ್ಗಳು ಯಾವ್ದಾದ್ರೆಲ್ಲ ನೋಡ್ಬೋದು? ಈಗ ನೀವು ತಾವು ನೋಡ್ಬೋದು ಇಲ್ಲಿ ಸ್ಕೂಟಿ, ಪೆಪ್ಪು, ಆಕ್ಟಿವಾ, ಓಕೆ, ಬಜಾಜ್ ಪಲ್ಸರ್, ಓಕೆ, ಡಿಸ್ಕವರ್, ಓಕೆ, ಆ ಥರ ಬೈಕ್ಸ್ ಅಲ್ಲಿ ಉಂಟು. ಓಕೆ, ಸೊ ನೆಕ್ಸ್ಟ್ ಸ್ಪೋರ್ಟ್ಸ್ ಬೈಕ್ಸ್ ಅಲ್ಲಿ ಮತ್ತೆ ಇಲ್ಲಿ 300 ಇದೆ. ಓಕೆ, ಆಮೇಲೆ ಡಾಮಿನರ್ ಇದೆ. ಓಕೆ, ಆಮೇಲೆ ಇನ್ನು ನಿಮ್ಗೆ Z800 ಇದೆ. ಓಕೆ, ಆ ಥರ ಬೈಕ್ಸ್ ಎಲ್ಲ ಇದೆ. ಸರ್ ಆಫರ್ನ ನೋಡೋದಾದ್ರೆ ಏರ್ ಅಂಡ್ ಆಫರ್ನ ಏನನ್ನು ಪ್ರೊವೈಡ್ ಮಾಡ್ತೀರಾ ಸರ್? ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡೋಣ. ಓಕೆ, ಹೆಲ್ಮೆಟ್ ಇದೆ. ಓಕೆ, ಆಮೇಲೆ ಆರ್ಟಿಒ ಫೀಸ್ ಕನ್ಸೆಷನ್ ಇದೆ. ಓಕೆ, ಆಮೇಲೆ ಪಾಲಿಶ್ ಕೋಟಿಂಗ್ ಮಾಡ್ಬೋದು. ಓಕೆ, ಇಂಜಿನ್ಗೆ ಬಾಕ್ಸ್ ಕ್ಲಚ್ ಸರ್ವಿಸಿಂಗು. ಓಕೆ, ಆಮೇಲೆ ಓವರ್ಆಲ್ ವೆಹಿಕಲ್ ಸರ್ವಿಸಿಂಗ್ ಏನಿದೆ ಅದು ಮಾಡ್ಕೊಡ್ತೀವಿ. ಸೊ ಎಲ್ಲ ಬೈಕ್ಗೂ ಅಪ್ಲೈ ಆಗುತ್ತಾ ಸರ್? ಎಲ್ಲ ಬೈಕ್ಸು ಅಪ್ಲೈ ಆಗುತ್ತೆ. ಸ್ನೇಹಿತರೆ, ಇಲ್ಲಿರುವಂಥ ಯಾವುದೇ ಬೈಕ್ನ ನೀವು ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ತೊಗೊಳ್ಳುವಾಗ ನಿಮ್ಮ ಫೈನಲ್ ರೇಟ್ ಕ್ಲೋಸ್ ಆದಮೇಲೆ ನೀವು ಯಾವುದೇ ರೀತಿಯ ಒಂದು ಪೇಮೆಂಟ್ ಮಾಡೋದಿರೋಂಗಿಲ್ಲ. ಕಂಪ್ಲೀಟ್ ಆದ ಒಂದು ಸರ್ವಿಸ್ ಆಗಿರ್ಬೋದು, ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ವಿತ್ RTO ಚಾರ್ಜಸ್ ಕೂಡ ಅವರೇ ಪೇ ಮಾಡಿ ನಿಮಗೆ ಡೆಲಿವರಿ ಮಾಡಿಕೊಡ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಒಳ್ಳೆ ಆಫರ್ನ ಪ್ರೊವೈಡ್ ಮಾಡ್ತಿರೋದಕ್ಕೆ. ಸರ್ ಬನ್ನಿ, ಹಾಗಾದರೆ ತಡ ಮಾಡದೆ ಇಲ್ಲಿರೋ ಸ್ಟಾಕ್ನ ನೋಡ್ಕೊಂಬರೋಣ. ಬಜೆಟಲ್ಲಿ ಡಿಯೋ ಬೇಕಾದರೆ 2007 ಮಾಡೆಲ್ ಇದೆ, ಒಂದು 25-26 ಅಂತ ಹೇಳೋಣ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಸ್ಕೂಟಿ ಪೆಪ್ ಬೇಕಾದರೆ ಇದು 12,000 ರೂಪಾಯಿಗಿದೆ, 2004 ಮಾಡೆಲ್. ನಮ್ಮ ಆಲ್ಫಾ 2017, ಇದು ಬಂದುಬಿಟ್ಟು 45,000 ರೂಪಾಯಿ ಹೇಳ್ತಾ ಇದ್ದೀವಿ ವಿತ್ ಡಿಸ್ ಬ್ರೇಕು, ಸಿಂಗಲ್ ಓನರ್, ಎಕ್ಸಲೆಂಟ್ ಕಂಡೀಷನ್. ತಿರ್ಗಾ ಯಮಹಾ ರೇಜೆಡಾರ್, ಇದು ವಿತ್ ಡಿಸ್ ಬ್ರೇಕು, ಸೆಲ್ ಸ್ಟಾರ್ಟು, ಸಿಂಗಲ್ ಓನರ್, ಎಕ್ಸಲೆಂಟ್ ಕಂಡೀಷನ್ನು, 13,000 ಮಾತ್ರ ಓಡಿದೆ. ಇದು ಬಂದುಬಿಟ್ಟು 2018, ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು 52,000 ರೂಪಾಯಿ ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಯಮಹಾ ಫ್ಯಾಸಿನೋ, ಇದು ನೋಡ್ಬೋದು ತುಂಬ ಮೆಟಾಲಿಕ್ಕು, ಸೂಪರ್ ಆಗಿದೆ, ಕ್ಲಾಸ್ ಆಗಿದೆ ಸ್ಕೂಟ್ರು. ಇದು ಬಂದುಬಿಟ್ಟು 2018, ಇದು 2016 ಇದೆ, 18 ಇದೆ ಈ ಮಾಡ್ನಲ್ಲಿ. ನಮ್ಮ ಹತ್ರ ಒಂದು 38 ಸ್ಟಾರ್ಟ್ ಪ್ರೈಸಸ್ ಸಿಗ್ಬೋದು. ಇದು ಆ್ಯಕ್ಟಿವಾ 5G, ಇದು ಬಂದುಬಿಟ್ಟು ಡಿಲಕ್ಸು, 2019, 65,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಆ್ಯಕ್ಟಿವಾ ಬೇರೆ ಕಲರ್, ಇದು ಆ್ಯಕ್ಟಿವಾ 5G, 2019, 65,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ನೀವು ನೋಡ್ಬೋದು ಆ್ಯಕ್ಟಿವಾ 4G, ಇದು 2018, ಇದು ಬಂದುಬಿಟ್ಟು ಒಂದು 48-50 ಆರೆಂಜಲ್ಲಿ ಆಗ್ಬೋದು. ಇದೊಂದು ಆ್ಯಕ್ಟಿವಾ ಇದೆ 2019, 5G ಡಿಲಕ್ಸ್ ಡಿಜಿಟಲ್ ಮೀಟ್ರು, ಇದು ಒಂದು 68,000 ರೂಪಾಯಿ ಹೇಳ್ತಾ ಇದ್ದೀವಿ, ಒಂದು 65,000 ರೂಪಾಯಿ ಆರೆಂಜಲ್ಲಿ ಕೊಡೋಣ. ಈಗ ಆಕ್ಸೆಸ್ಸಲ್ಲಿ ನೋಡ್ಬೋದು ನೀವು ಮ್ಯಾಗ್ ವೀಲು, ಡಿಸ್ಕ್ ಬ್ರೇಕು, ಸ್ಪೆಷಲ್ ಎಡಿಷನ್ ಬೈಕು, 2017, ಇದು ಬಂದುಬಿಟ್ಟು 55,000 ರೂಪಾಯಿ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಆಕ್ಸೆಸ್ಸು, ಇದು ಬರೀ ಡ್ರಮ್ ಬ್ರೇಕು, 2019 ಮಾಡೆಲ್, ಫ್ಯಾಮಿಲಿ ಪರ್ಪಸ್ಸು, ಇದು ಒಂದು 65,000 ರೂಪಾಯಿ ಹೇಳೋಣ, ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಆಕ್ಸೆಸ್ಸು, ಇದು 2017, ಇದು ಬರೀ ಡ್ರಮ್ ಬ್ರೇಕು, ಇದು ಒಂದು 52,000 ರೂಪಾಯಿಗೆ ಸಿಗುತ್ತೆ. ಇದು ಇನ್ನೊಂದು 19 ಮಾಡಲು ಆಕ್ಸೆಸ್ ಇದೆ, ವೈಟ್ ಕಲರ್ ವಿತ್ ಡ್ರಮ್ ಬ್ರೇಕು, ಇದು ಒಂದು 68 ಹೇಳ್ತಾ ಇದೆ, ಒಂದು 65,000 ರೂಪಾಯಿಗೆ ಆಗುತ್ತೆ. ಇದು ಆ್ಯಕ್ಟಿವಾ 125 ವಿತ್ ಮ್ಯಾಗ್ ವೀಲು, ಡಿಸ್ಕ್ ಬ್ರೇಕು, 2017, ಇದು ಬಂದುಬಿಟ್ಟು ಒಂದು 52,000 ರುಪೀಸ್. ಇದು ಆ್ಯಕ್ಟಿವಾ ತಿರ್ಗಾ ಇನ್ನೊಂದು ಇದೆ 125, ಬರೀ ಡ್ರಮ್ ಬ್ರೇಕು, ಇದು ಬಂದುಬಿಟ್ಟು ಒಂದು 45-48 ಆರೆಂಜಲ್ಲಿ ಆಗುತ್ತೆ. ಇದು ಹೀರೋ ಬೇಕಾದರೆ ನೋಡಿ ಮ್ಯಾಸ್ಟ್ರೋ ಇದೆ, ಇದು ಒಂದು 38-35,000 ರೂಪಾಯಿ ಆರೆಂಜಲ್ಲಿ ಆಗುತ್ತೆ, 2016-17 ಮಾಡಲು.
ಇದು ಬೈಕ್ಸ್ ಬೇಕಾದ್ರೆ ನಿಮಗೆ ಯಮಹಾ ಎಫ್ ಝೆಡ್ ಎಸ್ 2016 ಇದೆ, 17 ಇದೆ. ಇದು ಬಂದ್ಬಿಟ್ಟು ಒಂದು 55-60 ಅರೇಂಜಲ್ಲಿ ಆಗ್ಬೋದು. ಇದು ಬಂದ್ಬಿಟ್ಟು 2018 ಮಾಡಲು ವಿತ್ ಡಿಸ್ ಬ್ರೇಕು, ಯಮಹಾ ಎಫ್ ಝೆಡ್ ಎಸ್ ಸ್ಪೆಷಲ್ ಎಡಿಷನ್ನು. ಇದು ಬಂದ್ಬಿಟ್ಟು ಒಂದು 70-72-68 ಅರೇಂಜಲ್ಲಿ ಆಗ್ಬೋದು. ಇದು ಕಡಿಮೆ ಬೈಕಲ್ಲಿ ಬೇಕಾದ್ರೆ ನಿಮ್ಗೆ ಹೇಳ್ಬೋದು, ಇದು 2014 ಮಹೇಂದ್ರ ಸೆಂಚುರೋ ಬೈಕು ವಿತ್ ಸೆಲ್ ಸ್ಟಾರ್ಟ್ ಇದೆ, ಅಲಾಯ್ ವೀಲ್ಸ್ ಎಲ್ಲ ಇದೆ. ಇದು ಒಂದು 25-30 ಅರೇಂಜಲ್ಲಿ ಆಗುತ್ತೆ. ಈಗ ಅಪಾಚಿ ಬೇಕಾದರೆ ಇದು ನೋಡಿ ಒಂದು 25,000 ರೂಪಾಯಿ ರೇಂಜಲ್ಲಿ ಸಿಗುತ್ತೆ. 2007 ಮಾಡಲು ವಿತ್ ಸೆಲ್ಫ್ ಸ್ಟಾರ್ಟು, ಡಿಸ್ ಬ್ರೇಕ್, ಅಲಾಯ್ ವೀಲ್ಸ್ ಎಲ್ಲ ಉಂಟು. ಎಸ್ ಎಸ್ ಕಂಡೀಷನ್ ಬೈಕ್. ಇದಾಗೋ ಪ್ರೈಸ್ ಅದು ಹೇಳ್ತಾ ಈ ಬೈಕ್ಸ್ ಮಾತ್ರ ಆಗೋ ಪ್ರೈಸ್ ಅದು, ಇದಕ್ಕಿದ್ದಕ್ಕೆಲ್ಲ ಆಗೋ ಪ್ರೈಸ್ ಅದು. ಹಾಂ, ಇದು ಬಂದುಬಿಟ್ಟು ಅಪಾಚಿ 2012 ಮಾಡಲು ಮ್ಯಾಗ್ ವೀಲ್ ಡಿಸ್ ಬ್ರೇಕ್ ಇದೆ. ಇದು ಬಂದುಬಿಟ್ಟು ಒಂದು 35,000 ರೂಪಾಯಿ ಅರೇಂಜಲ್ಲಿ ಆಗುತ್ತೆ. ಇದು ಹೋಂಡಾ ಶೈನ್ ಮೈಲೇಜ್ ಕೊಡೋ ಬೈಕು, ಕಮ್ಮಿ ಬಜೆಟಲ್ಲಿ 25,000 ರೂಪಾಯಿ ಸಿಗುತ್ತೆ ಇದು. ಇದು ಬಂದುಬಿಟ್ಟು ಪಲ್ಸರು 2016 ಮಾಡಲಲ್ಲಿದೆ. ಇದು ನಿಮಗೂ ಒಂದು ಸಿಕ್ಕಿದ್ರೆ ಒಂದು 50-55 ಅರೇಂಜಲ್ಲಿ ಆಗ್ಬೋದು. ಬಂದುಬಿಟ್ಟು 2018 ಓಕೆ, ಇದು ಬಂದುಬಿಟ್ಟು ನಿಮಗೆ ಒಂದು 58-60 ಅರೇಂಜಲ್ಲಿ ಸಿಗುತ್ತೆ. 58,000 ರೂಪಾಯಿ ಆಗುತ್ತೆ. ಓಕೆ, ಕಂಡೀಷನ್ ಎಲ್ಲ ಹೇಗಿದೆ ಸರ್, ಟೈರ್ ಕಂಡೀಷನ್? ಓಕೆ, ಇದು ಬಂದ್ಬಿಟ್ಟು ಪಲ್ಸರ್ 150 ವಿತ್ ABS. ಓಕೆ, 2020 ಡಿಸೆಂಬರ್. ಓಕೆ, ಇದು ಓಡಿರೋದು 5,000 ಮಾತ್ರ ಓಡಿದೆ. ಓಕೆ, ವಿತ್ 5 ಇಯರ್ಸ್ ಇನ್ಶೂರೆನ್ಸ್ ವಿತ್ ಆಲ್ ವ್ಯಾರಂಟಿ ಎಲ್ಲ ಉಂಟು ಇದಕ್ಕೆ. ಇದು ಬಂದ್ಬಿಟ್ಟು 95,000 ರೂಪಾಯಿ ಸಿಗುತ್ತೆ. ಇನ್ಕ್ಲೂಡಿಂಗ್ ABS ಕೂಡ ಇದೆ ಸರ್? ವಿತ್ ABS. ಶೋರೂಮ್ ರೇಟ್ ಏನಿದೆ ಸರ್ ಇದು? ಆಕ್ಚುಲಿ 140,000 ರೂಪಾಯಿ ಇದೆ. 140,000 ರೂಪಾಯಿ ಇದೆ ವಿತ್ ABS. ಜಸ್ಟ್ ಒಂದು 5,000 ಕಿಲೋಮೀಟರ್ ಆಗಿದೆ. ನೀವು ಹೊಸದು ಯಾರೋ ತಗೊಳ್ದಿದ್ರೆ ಇಲ್ಲಿ ಬಂದ್ರೆ ಮ್ಯಾಕ್ಸಿಮಮ್ ನೀವು ಒಂದು 45,000 ರೂಪಾಯಿ ಸೇವಿಂಗ್ ಮಾಡ್ಕೊಳ್ಬಹುದು. ಹೌದಲ್ಲ ಸರ್? ಹೌದು. ಓಕೆ, ಇದು ಯಮಹಾ ವರ್ಷನ್. ಓಕೆ, FZ 3.0. ಓಕೆ, 150 cc. ಓಕೆ, 2019 ಇದು ಮರ 11,000 ಓಡಿದೆ. ನೀಟ್ ಆಗಿ ಕ್ಲೀನ್ ಆಗಿದೆ ವೆಹಿಕಲ್. ಓಕೆ, ಸೂಪರ್ ಆಗಿದೆ. ಇದು ವಿತ್ ABS. ಇದು ಬಂದ್ಬಿಟ್ಟು ಪ್ರೈಸ್ ನಿಮ್ಗೆ 2019 ಇರೋದ್ರಿಂದ ಒಂದು 90-92 ಅಂತ ಸಿಗ್ಬಹುದು. 9,000 ಮಾತ್ರ ಓಡಿದೆ. ಬೇಕಾದ್ರೆ ನೋಡಿ, 9,000 ಓಡಿದೆ. ಓಕೆ, ಕ್ಲಾಸ್ ವೆಹಿಕಲ್ ಸಿಬಿ ಶೈನ್. ಇದು ಫೈನಲ್ ಆಗಿ ನಿಮ್ಗೆ 75 ಸಿಗುತ್ತೆ. 80,000 ರೂಪಾಯಿ ಹೇಳ್ತಾರೆ, 75 ಕೊಡ್ತೀನಿ ಸರ್. 75,000 ರೂಪಾಯಿ ಅದನ್ನು ಕೊಡ್ತಿದ್ದಾರೆ. 9,000 ಓಡಿದ್ದೇನೆ. ಲುಕ್ ಲೈಕ್ ಎ ನ್ಯೂ ವೆಹಿಕಲ್. ಓಕೆ, ನೋಡಿ ಗಾಡಿ. ಇದು ಬಂದ್ಬಿಟ್ಟು ಪಲ್ಸರ್ NS 160. ಓಕೆ, 2018 ಮಾಡೆಲ್ ಇದೆ. ಓಕೆ, 75,000 ರೂಪಾಯಿ ಸಿಗುತ್ತೆ ನೋಡಿ ಸ್ನೇಹಿತರೆ. 75,000 ರೂಪಾಯಿ ಹೇಳ್ತಿದ್ದಾರೆ ಫೈನಲ್ ರೇಟ್ ಬಂದ್ಬಿಟ್ಟು. ಸೊ ಫೈನಲ್ ರೇಟ್ ಅಥವಾ ಹೆಚ್ಚು ಕಡಿಮೆ? ಓಕೆ, ರೈಟ್ ಸರ್. ಸೊ ನೆಕ್ಸ್ಟ್ ವೆಹಿಕಲ್ ನಾವು ಡೀಟೇಲ್ಸ್ ನೋಡೋದಾದ್ರೆ ಸರ್, ಡ್ಯೂಕ್ 200 2014 ಮಾಡೆಲ್, ಸ್ಟಾಕ್ ಆಗಿದೆ, ಮಿಂಟ್ ಎಕ್ಸಲೆಂಟ್ ಕಂಡೀಷನ್. ಇದು ಬಂದ್ಬಿಟ್ಟು 120,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಏನಿದೆ ಸರ್ ಇದು ಶೋರೂಮ್ ಕಾಸ್ಟ್ ನೋಡೋದಾದ್ರೆ? ಇದು ಬಂದ್ಬಿಟ್ಟು ನಿಮ್ಗೆ 200,000 ಚಿಲ್ಲರ್ ಇದೆ. ಇದು ನಿಮ್ಗೆ ಒಂದು 115,120 ಅರ್ಜಿಲ್ ಆಗುತ್ತೆ. ಓಕೆ, ಮಾಡೆಲ್ ಸರ್ ಇದು 2014. ಎಷ್ಟು ಓಡಿದೆ ಸರ್ ಇದು? ಓಡಿರೋದು ಆನ್ ಮಾಡಬೇಕು, ಇದು ಓಡಿದ ಒಂದು 20 ವರ್ಷ ಓಡಿದೆ. ಓಕೆ, ಸೊ ಸ್ನೇಹಿತರೆ ಕಂಡೀಷನ್ ನೋಡ್ಕೋಬಹುದು. ಯಾವುದೇ ವೆಹಿಕಲ್ ನೀವು ತಗೊಳ್ಳೋ ಮುನ್ನ ಇಲ್ಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ತಗೋಬಹುದು. ಅಷ್ಟು ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ನಿಮಗೆ ಪರ್ವೀಸ್ ಸರ್ ಅವರು. ಸೊ MT15 ಯಮಹಾದು ಇಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್. ಈ ವೆಹಿಕಲ್ ಒಂದು ಡೀಟೇಲ್ಸ್ ನೋಡೋದಾದ್ರೆ ಸರ್, MT15 2019 ಮಾಡೆಲ್. ಓಕೆ, ಇದು ನೀಟ್ ಅಂಡ್ ಕ್ಲೀನ್ ವೆಹಿಕಲ್ ವಿತ್ WBS ಚಾನೆಲ್. ಓಕೆ, ತುಂಬಾ ಕಡಿಮೆ ಓಡಿರೋದು. ಓಕೆ, ಇದು ಬಂದ್ಬಿಟ್ಟು 1,75,000 ರೂಪಾಯಿ ಸಿಗುತ್ತೆ. 1,75,000 ಮಾಡೆಲ್ ಏನು ಸರ್ ಇದು? 2019. ಓಕೆ, ಇದು ಬಂದ್ಬಿಟ್ಟು ಕ್ಲಾಸಿಕ್ 350 ಬ್ಲಾಕ್ ಸ್ಟಾಕ್ ಮಿಂಟ್ ಕಂಡೀಷನ್ ಇದೆ. ಇದು 115,000 ರೂಪಾಯಿ. 115,000. ಇದು ಜಿಕ್ಸರ್ 150 cc SF. ಓಕೆ, 2016-17 ರಿಜಿಸ್ಟ್ರೇಷನ್, ಓನ್ಲಿ 12,000 ರನ್. 12,000 ಓಡಿದೆ. ಜಸ್ಟ್ ಕ್ಲಾಸ್ ಕಂಡೀಷನ್ ಇದೆ. ಬಂದ್ಬಿಟ್ಟು ನಿಮಗೆ ಸಿಕ್ಕಿದ್ರೆ ಒಂದು 65,000 ರೂಪಾಯಿ ಆರೆಂಜಲ್ ಸಿಗುತ್ತೆ. ಓಕೆ, ಇದು ಡಾಮಿನೋ 400 cc ಮ್ಯಾಕ್ ಗ್ರೇ. ತುಂಬಾ ಜನ ಕೇಳ್ತಾ ಇದ್ದಾರೆ, ಸ್ಟಾಕ್ ಆಗಿದೆ ವೆಹಿಕಲ್ಲು. ಇದು WBS ಚಾನೆಲ್ ಇದೆ, ಸಿಂಗಲ್ ಓನರು. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,35,000 ಹೇಳ್ತಾ ಇದ್ದಾರೆ. 1,30,000 ರೇಂಜಲ್ಲಿ ಸಿಗುತ್ತೆ. ರೈಟ್ ಸರ್, ರೈಟ್. ಇದು ಕ್ಲಾಸಿಕ್ 350 ಮ್ಯಾಕ್ ಗ್ರೇ ವಿತ್ ABS ಇದೆ. ತುಂಬಾ ಬರೀ 14,000 ಮಾತ್ರ ಓಡಿದೆ, ಎಕ್ಸಲೆಂಟ್ ಕಂಡೀಷನ್. ಓಕೆ, ಪ್ರೈಸಿಂಗ್ ನಿಮ್ಗೆ ಸಿಕ್ಕಿದ್ರೆ
2019 ಮಾಡೆಲ್ ಸಮಥಿಂಗ್ ಅರೌಂಡ್ 180-185 ಆ ರೇಂಜಲ್ಲಿ ಸಿಗುತ್ತೆ. ಓಕೆ ಓಕೆ. ಈ ಪಲ್ಸರ್ 220F ವಿತ್ ಡಬಲ್ ಎಬಿಎಸ್ ಚಾನೆಲ್ ಸರ ಓಡಿ ಇರೋದು 110,000 ರೂಪಾಯಿ ಹತ್ರ ಹೇಳ್ತಾ ಇದೀವಿ, 105,000 ರೂಪಾಯಿ ಕೊಟ್ಬಿಡೋಣ. ಓಕೆ ಸ್ನೇಹಿತರೆ, ನೋಡ್ಬೋದು ನೀವು ಗಾಡಿಯ ಒಂದು ಕಂಡೀಷನ್ ಆಗಿರ್ಬೋದು, ನೀಟಾಗಿ ಪಾಲಿಶ್ ಮಾಡಿ ಸರ್ವಿಸ್ ಮಾಡಿ ಡಬಲ್ ಎಬಿಎಸ್ ಎಬಿಎಸ್ ಇರುವಂತ ವೆಹಿಕಲ್ ನ ತಂದೆ ಹಾಕಿರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಇರುವಂತ ಎಲ್ಲ ಕಡೆ ಸರ್ ಸರ್ವಿಸ್ ಆಗಿರುತ್ತಲ್ಲ ಸರ್? ಓಕೆ. ಇಂಜಿನ್ ಗೇರ್ ಬಾಕ್ಸ್ ಕ್ಲಚ್ ಎಂತದ್ದು ನಿಮಗೆ ಅಬ್ಸಲ್ಯೂಟ್ಲಿ ಟೆನ್ಷನ್ ಇರಲ್ಲ. ಇದು 2018 ಪಲ್ಸರ್ RS 200. ಓಕೆ. ಸಿಂಗಲ್ ಓನರ್, 20,000 ಓಡಿ ಇರೋದು, 110,000 ರೂಪಾಯಿ ಹೇಳ್ತಾ ಇದೀವಿ, 105,000 ರೂಪಾಯಿ ಆಗುತ್ತೆ. ಓಕೆ. ದೆನ್ ಬೆನ್ನಿಲಿ 2019 ಮಾಡೆಲ್, ಇದು 9,000 ಓಡಿ ಇದೆ, 300cc 2-cylinder ಪೋಸ್ಟ್ ಮೇಂಟೈನ್, ವೆಲ್ ಮೇಂಟೈನ್ ಕಂಡೀಷನ್. ಸೊ ಮೈಲೇಜ್ ಏನು ಕೊಡುತ್ತೆ ಸರ್ ಎವರೇಜ್? ಇಲ್ಲಿ ಸ್ಪೋರ್ಟ್ಸ್ ಬೈಕ್ಸ್ ಎಲ್ಲ ಮೈಲೇಜ್ ಏನು ಸರ್? ಅದು 20-25 ಹತ್ರ ಬರ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಪ್ರೈಸ್ 2,75,000 ಹೇಳ್ತಾ ಇರೋದು. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ 2,75,000. ಹೊಸದೇನಿದೆ ಸರ್ ಇದು? ಆ್ಯಕ್ಚುಲಿ ಇದು ಎಕ್ಸಾಕ್ಟ್ಲಿ 3 lakh ಚೇಂಜ್ ಇದೆ ಬಸ್. ಹಾಂ, 3 lakh ಚೇಂಜ್ ಇದೆ. 2,000 ಕೊಡೋಣ. ರೈಟ್ ಸರ್, ರೈಟ್. ಸೊ ಮೊಪೆಡ್ಸ್ ವೆಹಿಕಲಲ್ಲಿ ಎನ್ ನಂಬರ್ ಆಫ್ ಸ್ಟಾಕ್ ಇದೆ, ಅಪ್ರಿಲ್ ಆಗಿರ್ಬೋದು, ಎನ್ ಟಾರ್ಕ್ ಆಗಿರ್ಬೋದು, ಎಲ್ಲ ರೈಸ್ ಅಡಿಷನಲ್ಸ್ ಕಂಪ್ಲೀಟ್ ಎಲ್ಲ ಸ್ಟಾಕ್ ಇದೆ. ಸೊ ಅದನ್ನು ಕೂಡ ನೋಡ್ಕೊಂಬರೋಣ ಸರ್, ಬನ್ನಿ. ಅದನ್ನು 2019 ಡಿಒ ಡಿಲಕ್ಸ್ ಡಿಜಿಟಲ್ ಮೀಟರ್ ಇದು. ಓಕೆ. ಸಿಂಗಲ್ ಓನರ್, 2019 68,000 ರೂಪಾಯಿ ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಇದು ಮಾತ್ರ ಈಗ ಮ್ಯಾಟ್ ಬ್ಲ್ಯಾಕಲ್ಲಿ, ಶೈನಿಂಗ್ ಬ್ಲ್ಯಾಕಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ. ಇದು DXO 2019 ಮಾಡೆಲ್, ಇದು ನೋಡಿ ಕ್ಲಾಸ್ ಆಗಿದೆ ವೆಹಿಕಲ್ಲು, ಇದು ಎಕ್ಸಲೆಂಟ್ ಕಂಡೀಷನ್ ಇದೆ. ಇದು ಒಂದು 68,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಆ್ಯಕ್ಟಿವ್ 125 ವಿತ್ ಡಿಸ್ ಬ್ರೇಕ್, ಈಗ ವಿತ್ ಡಿಸ್ ಬ್ರೇಕ್ ಬೇಕಂದರೆ 2019 ಮಾಡೆಲ್ ಇದೆ. ಇದು ಬಂದ 10,000 ಮಾತ್ರ ಓಡಿದೆ. ಇದು 72 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, 65,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. ಇದು ಇದು ಬರ್ಗ್ಮ್ಯಾನ್ ಇದೆ 2019, ಇದೂ ಒಂದು 68,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. ಇದು 2019 ಸ್ಕೂಟಿ ಪೆಪ್ಪು, ಬರೀ 3,000 ಓಡಿರೋದು. ಜಸ್ಟ್ 3,000. ಹೌದು. ಇದು ಒಂದು 48-50,000 ರೂಪಾಯಿ ಆ ರೇಂಜಲ್ಲಿ ಆಗ್ಬೋದು. ಹಾಂ, ಇದು 2019 ಜೂಪಿಟರು, ಇದು ಸಿಂಗಲ್ ಓನರು, ಓಡಿರೋದು ಮಾತ್ರ ತುಂಬ ಕಡಿಮೆನೇ. ಇದು ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. ಇದು ಒಂದು 65,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. ಯಮಹ RX 100, RX 135 FC ಗ್ರೀನ್ ಟ್ಯಾಕ್ಸ್ ಇನ್ಶೂರೆನ್ಸ್ ಎಲ್ಲ ಆಗಿದೆ. ಇದು ಒಂದು 95,000 ರುಪೀಸಲ್ಲಿ ಆಗ್ಬೋದು. ಇದು ಡಾಮಿನರ್ 2017, ಇದು ಬಂದುಬಿಟ್ಟು 400cc, ಇದು 120,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಪ್ಯಾಷನ್ ಪ್ರೋ ಇದೆ 2020, ಇದು ಬಂದುಬಿಟ್ಟು ಒಂದು 75,000 ರುಪೀಸ್ ಆ ರೇಂಜಲ್ಲಿ ಆಗ್ಬೋದು. 2020 ಇದು ಓಡಿರೋದು ಡಿಜಿಟಲ್ ಮೀಟರ್ಕ್ಕೆ ನೋಡಿದ್ರು ಈಗ 15,000 ಏನೋ ಓಡಿದೆ ಅಷ್ಟೇ. ಇದು ಪ್ಯಾಷನ್ ಎಕ್ಸ್ ಪ್ರೋ ಇದೆ, ಇದು ಹೀರೋ ಪ್ಯಾಷನ್ನು, ಇದು ಹೀರೋ ಪ್ಯಾಷನ್ ಎಕ್ಸ್ ಪ್ರೋ. ಇದು ಬಂದುಬಿಟ್ಟು 2015 ಮಾಡಲು, ಇದು ಬಂದುಬಿಟ್ಟು ಒಂದು 52,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಮಾತ್ರ ಕ್ಲಾಸಿಕ್ 350 ವಿತ್ ABS, ಇದು ಓಡಿರೋದು ಮಾತ್ರ ಬಂದು ನೋಡಿ ಬರೀ 600 kilometers ಓಡಿದೆ, 2 months ಓಲ್ಡ್ ಬೈಕ್. ಜಸ್ಟ್ 2 months. ಹಾಂ, 2 months ಓಲ್ಡ್. 210,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದುಬಿಟ್ಟು 250,000 ಚಿಲ್ಲರೆ ಇದೆ. ಈಗ ನಿಮಗೆ ಲಂಬಿ ಕಮ್ಮಿ ಬಜೆಟ್ ಬೇಕಂದರೆ ಹೀರೋ ಹೋಂಡಾದು ಕರಿಷ್ಮಾ ಆರ್ ಇದೆ 2015 ಮಾಡಲು, ಇದು ಒಂದು 35,000 ರೂಪಾಯಿ ಕೊಡ್ತೀವಿ. ಎಸ್, ಸ್ಪೋರ್ಟ್ಸ್ ಬೈಕ್. ಈಗ ನೆಕ್ಸ್ಟ್ ನಿಮಗೆ ಇದ್ದರೆ ಹೋಂಡಾ ಯೂನಿಕಾರ್ನ್, CB ಯೂನಿಕಾರ್ನ್, 2014 ಮಾಡಲು, ಇದು ಬಂದುಬಿಟ್ಟು ಒಂದು 48,000 ರೂಪಾಯಿಗೆ ಆಗ್ಬೋದು. ಹೋಂಡಾ ಯೂನಿಕಾರ್ನ್ ಎಕ್ಸಲೆಂಟ್ ಕಂಡೀಷನ್ ವಿತ್ ಡಿಸ್ ಬ್ರೇಕ್, ಸೆಲ್ಫ್ ಸ್ಟಾರ್ಟ್ ಎಲ್ಲ ಉಂಟು. ಎಸ್, ಲೋನ್ ಈಸಿ, ಲೋನ್ ಲೋಡ್ ಆನ್ ಪೇಮೆಂಟ್ ಇದೆ, 2-3 ಬ್ಯಾಂಕ್ಸ್ ನಿಮ್ಮ ಟೈಅಪ್ ಇದೆ, IDFC ಇದೆ, VLCMI ಇದೆ, 2-3 ಕಡೆಯಿಂದ ಬ್ಯಾಂಕಿಂದ ನಿಮ್ಗೆ ಲೋನ್ ಆಗುತ್ತೆ ವಿತ್ ಲೋ ಲೆಸ್ ಡಾಕ್ಯುಮೆಂಟ್ಸ್. ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಸರ್? ಹೌದು ಹೌದು ಹೌದು, ಎಕ್ಸ್ಚೇಂಜ್ ಆಫರ್ ಉಂಟು. ಇದು ಆಪ್ರಿಲ SR 160cc ವಿತ್ ABS. ಇದು ನೋಡಿ ವಿತ್ ABS ಓಡಿರೋದು ಮಾತ್ರ 1,000 ಚಿಲ್ಲರೆ ಓಡಿದೆ, ಜಸ್ಟ್ 3 months ಓಲ್ಡ್. ಇದು ಬಂದ್ಬಿಟ್ಟು ನಿಮಗೆ 110,000 ರೂಪಾಯಿಗೆ ಆಗುತ್ತೆ ಸರ್, ಜಸ್ಟ್ 3 months ಓಲ್ಡ್. ಇದು ಇದು ಆಪ್ರಿಲ SR, ಇದು 2000 ಸ್ಟ್ರಾಮ್, ಇದು ಇದೆ. ಇದು ಬಂದ್ಬಿಟ್ಟು ಒಂದು 85,000 ರುಪೀಸ್ ಆ ರೇಂಜಲ್ಲಿ ಆಗ್ಬೋದು. ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ಇದು ಆಪ್ರಿಲ SR, ಇದು 2018 ಇದೆ,
ಇದು 160 cc ಇದೂ ಇದೆ, ಇದು ಒಂದು 80,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ದೆನ್ ಇದು ಬಂದುಬಿಟ್ಟು ನಿಮಗೆ ಎಂಟಾರ್ಕ್ ಇದೆ, 2019 ಸಿಂಗಲ್ ಓನರು, ವೆಲ್ ಮೇಂಟೈನ್ಡು. ಇದು ಒಂದು 68 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು 2020 ಎಂಟಾರ್ಕ್ ರೇಸ್ ಎಡಿಷನ್, ಇದು ಒಂದು 85,000 ರುಪೀಸ್, ಸ್ಲೈಟ್ಲಿ ನೆಗೋಷಿಯಬಲ್. ಇದು ವೆಸ್ಪಾ ಇದೆ ನೋಡಿ, 2017 ಮಾಡೆಲ್. ಇದು ಒಂದು ರೌಂಡ್ ಹೆಡ್ ಲೈಟ್, ಇದು ಬಂದುಬಿಟ್ಟು ಒಂದು 68,000 ರುಪೀಸ್ ಹೇಳ್ತಾ ಇದ್ದೀವಿ, ಒಂದು 65 ಕೊಡೋಣ. ಇದು ವೆಸ್ಪಾದಲ್ಲಿ ಅಗೇನ್ ವಿತ್ ಸ್ಕ್ವೇರ್ ಹೆಡ್ ಲೈಟ್, 150 cc VXL ಟಾಪ್ ಮಾಡೆಲ್ ಇದೆ ಇದು ನೋಡಿ. ಇದು ಬಂದುಬಿಟ್ಟು ಕಂಡೀಷನ್ ಇದೆ, ಎಕ್ಸಲೆಂಟ್ ಆಗಿದೆ. ಇದು ಒಂದು 65,000 ರೂಪಾಯಿಗೆ ಆಗುತ್ತೆ. ಇದು ವೆಸ್ಪಾ, ಇನ್ನೊಂದು ವೈಟು 2014 ಇದೆ. ಇದು ಒಂದು 38-35 ಆರೆಂಜಲ್ಲಿ ಆಗ್ಬೋದು. ಇದು 2018 ಮಾಡಲು, ಇದು ಬಂದ್ಬಿಟ್ಟು ಸಿಂಗಲ್ ಓನರು, ಇದು 1,25,000 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಯಮಹಾ ಫ್ಯಾಸಿನೋ 2016 ಮಾಡಲು, ಇದು 36 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸ್ನೇಹಿತರೆ, ಆಟೋ ಪಾಯಿಂಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಹೊರತುಪಡಿಸಿ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ಹಾಗೆ ಮಲ್ಟಿ ಬ್ರ್ಯಾಂಡ್ TVS, ಬುಲೆಟ್ ಮತ್ತೆ ಹೊಂಡಾ ಈ ತರದ ಎಲ್ಲ ಮೊಬೈಲ್ಸ್ ವೆಹಿಕಲ್ ಆಗಿರ್ಬೋದು ಮತ್ತೆ ಬೈಕ್ಗಳು ಅವೈಲೇಬಲ್ ಇದೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಳ್ಳೋಣ ಸರ್. ಇದನ್ನ ಡೀಲರ್ಶಿಪ್ ತಗೊಂಡಿರೋ ಉದ್ದೇಶ ಏನು ಸರ್? ಮಲ್ಟಿ ಬ್ರ್ಯಾಂಡ್ ಅಂದ್ರೆ ನಿಮ್ಗೆ ಎಲ್ಲ ವೆಹಿಕಲ್ಸ್, ಆಲ್ ಅಂಡರ್ ವೆಹಿಕಲ್ಸ್ ಸೇಮ್ ರೂಫ್, ಬಜಾಜ್, ಹೊಂಡಾ, TVS, ಬುಲೆಟ್, ಆಮೇಲೆ ಸುಜುಕಿ ಎಲ್ಲ ಇಲ್ಲೇ ಸಿಗುತ್ತೆ. ಫೈನಾನ್ಸ್ ಆಪ್ಷನ್ಸ್ ಇದೆ, ನೀವು ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತಗೋಬಹುದು. ಈಗ ಫರ್ದರ್ ನಮ್ಮ ವ್ಯೂವರ್ಸ್ ಅಲ್ಲಿ ಆಲ್ರೆಡಿ ಒಂದು ಅವ್ರದ್ದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಇರುತ್ತೆ ಅಂತ ತಿಳ್ಕೊಳ್ಳಿ ಸರ್. ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಒಂದು 50,000 ರೂಪಾಯಿ ವ್ಯಾಲ್ಯೂ ಇರುತ್ತೆ. ಈಗ ಅವರು ಎಲೆಕ್ಟ್ರಿಕ್ ವೆಹಿಕಲ್ಗೆ ಶಿಫ್ಟ್ ಆಗ್ಬೇಕಂತ ಮಾಡಿರ್ತಾರೆ, ಇದರ ಕಾಸ್ಟ್ ಬಂದ್ಬಿಟ್ಟು 55,000 ಇದೆ. ಸೊ ಅವರು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಮಾಡಿ ಆ ಗಾಡಿಯನ್ನು ನೀವು ಹಳೆಯದನ್ನ ಪರ್ಚೇಸ್ ಮಾಡಿ ಈ ವೆಹಿಕಲ್ ಅವರಿಗೆ ಡೆಲಿವರಿ ಮಾಡ್ಕೊಡ್ತೀರಾ ಸರ್? ಮಾಡ್ಬೋದು. ಓಕೆ, ಅದೇ ದಟ್ ವಿಲ್ ಬಿ ಆಸ್ ಎ ಡೌನ್ ಪೇಮೆಂಟ್. ಮಿಕ್ಕಿದ್ದು ನಿಮಗೆ EMI ಬೇಕಾದ ಅದು ಮಾಡ್ಕೊಡ್ಬೋದು. ಎಸ್, ಟ್ರೇಡ್ ಇನ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು, ಬೈಬ್ಯಾಕ್ ಎಲ್ಲ ಉಂಟು. ಸ್ನೇಹಿತರೆ, ಹಳೆ ವೆಹಿಕಲ್ನಿಂದ ಹೊಸ ವೆಹಿಕಲ್ಗೆ ಅಪ್ಗ್ರೇಡ್ ಆಗಬೇಕನ್ನೋರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು, ಅಥವಾ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಶೋರೂಮ್ ವತಿಯಿಂದ. ಸೊ ಈ ಫೆಸಿಲಿಟಿನ ಇವರು ಮಾಡಿಕೊಡ್ತಾ ಇದ್ದಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಈ ಶೋರೂಮ್ನ ರಿಸೆಪ್ಷನ್ ನಂಬರ್ ಆಗಿರ್ಬೋದು, ಕರೆಂಟ್ ಲೊಕೇಶನ್ ಆಗಿರ್ಬೋದು, ಎಲ್ಲವನ್ನು ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗಿರುತ್ತೆ. ಸೊ ನೀವು ಚೆಕ್ಔಟ್ ಮಾಡೋ ಮುಖಾಂತರ ಮಾಹಿತಿಯನ್ನು ತೊಗೋಬೋದು. ಸೊ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಹತ್ತುವರೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕಂಡಿನೊಂದಿಗೆ. ಕೀಪ್ ಸಪೋರ್ಟಿಂಗ್ ಗೈಸ್, ಟೇಕ್ ಕೇರ್, ಬೈ ಬೈ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇಂಪಾರ್ಮೆಂಟ್ ರೈಟ್ ಸರ್.